ಉದಯ ಟಿವಿಯ ನಿಮ್ಮ ನೆಚ್ಚಿನ ಎಲ್ಲಾ ಧಾರಾವಾಹಿಗಳನ್ನು ಪ್ರಸಾರವಾದ ತಕ್ಷಣವೇ ಫ್ರೀಯಾಗಿ ನೋಡಿ ಸನ್ ನೆಕ್ಸ್ಟ್ ಆಪ್ನಲ್ಲಿ. ಸನ್ ನೆಕ್ಸ್ಟ್ ಆಪ್ನ ಈಗಲೇ ಡೌನ್ಲೋಡ್ ಮಾಡಿ. ಅವಳೇನು ಮಲ್ಕೊಂಡಿಲ್ವಾ? ಗಮ್ಯಾ, ಗಮ್ಯಾ, ಎಲ್ಲಿ ಹೋದ್ಲಿ ಇವಳು? ಗಮ್ಯಾ, ಅಕ್ಕ ನನ್ನನ್ನು ಕ್ಷಮಿಸ್ಬಿಡು. ಇನ್ಮುಂದೆ ನಿನಗೆ ಭಾರವಾಗಿರೋದಕ್ಕೆ ನನಗಿಷ್ಟ ಇಲ್ಲ. ಮದುವೆಗೆ ಮುಂಚೆನೋ ನಾನು ನಿನಗೆ ತುಂಬ ಸಮಸ್ಯೆ ತಂದುಬಿಟ್ಟೆ. ಈಗಲೂ ಅದೇ ರೀತಿ ನಿನಗೆ ಕಷ್ಟ ಕೊಡೋದಕ್ಕೆ ಇಷ್ಟ ಇಲ್ಲ ಅಕ್ಕ. ನಾನು ವಿಘ್ನೇಶ್ ಇಬ್ರು ಫ್ರೆಂಡ್ ಊರಲ್ಲಿ ಹೊಸ ಬದುಕು ಕಟ್ಕೋಬೇಕು ಅಂತ ಹೋಗ್ತಿದ್ದೀವಿ. ನೀವು ಯಾರು ನನ್ನ ಬಗ್ಗೆ ಯೋಚನೆ ಚಿಂತೆ ಮಾಡಬೇಡಿ ಅಕ್ಕ. ಸ್ವಲ್ಪ ದಿನ ಆದಮೇಲೆ ನಾನು ನಿನಗೆ ಕಾಲ್ ಮಾಡ್ತೀನಿ. ಸಾರಿ ಅಕ್ಕ, ನಮಗೆ ಬೇರೆ ದಾರಿ ಕಾಣಿಸ್ತಿಲ್ಲ. ರಾಧಿಕಾ, ಅಮ್ಮ ಅಮ್ಮ ಅಮ್ಮ, ನಮ್ಮ ಗಮ್ಯ. ಗಮ್ಯ? ಗಮ್ಯಗೆ ಏನಾಯ್ತು? ಅಮ್ಮ, ವಿಘ್ನೇಶ್ ಜೊತೆಗೆ ಬೇರೆಯವರಲ್ಲಿ ಹೋಗಿ ಬದುಕ್ತೀನಿ ಅಂತ ಲೆಟರ್ ಬರೆದಿಟ್ಟು ಮನೆ ಬಿಟ್ಟು ಹೊರಟೋಗಿದ್ದಾಳಮ್ಮ. ಕುಡಿದ್ಬಿಟ್ಟು ಗಾಡಿ ಓಡಿಸ್ತಾ ಇದೀಯಾ? ನೋಡ್ಕೊಂಬರಕಾಗಲ್ವಾ? ಬಂದೆ ತಡಿ, ಕಣ್ ಕಾಣಿಸಲ್ವ ಮುಂದೆ ಬರೋರು? ಎತ್ತ ಕಾರು. ಗಮ್ಯಾ, ಅಳಿ ಅಂದ್ರೆ ಏ ಕಲ್ಕಿ, ಇವತ್ ನಿನ್ ರಾಶಿಗೆ ಶುಕ್ರ ದೆಸೆ ಒತ್ಕೊಂಡ್ ಬರುತ್ತಂತೆ ಕಣೋ. ಗೊತ್ತು ಗೊತ್ತು ಬಿಡು, ಹೆಂಗ್ ಒದಿತಾ ಇದೆ ಅಂತ. ಸುನೈನಾ, ಸುನೈನಾ, ಅತ್ತೆ ತಗೋ ಈ ಕಾಫಿ ತಗೊಂಡು ಹೋಗಿ ಕಾಶಿ ಕೊಡು. ಕಾಶಿ, ಕಾಶಿ ಬನ್ನಿ ಸರ್. ಕಾಶಿ, ಕಾಶಿ. ಯಾರು ಸರ್ ನೀವು? ಕಾಶಿ ಇದಾನೇನಮ್ಮ? ಇದಾನೆ, ಆದ್ರೆ ನೀವ್ಯಾರು ಅಂತ ಗೊತ್ತಾಗ್ಲಿಲ್ಲ. ಇವತ್ತು ನಮ್ಮನೇಲಿ ಫಂಕ್ಷನ್ ಇತ್ತು, ಅದಕ್ಕೆ ಊಟದ ಆರ್ಡರ್ನ ಕಾಶಿ ಕೊಟ್ಟಿದ್ದೆ. ಅದೆಲ್ಲ ರೆಡಿ ಆಗಿದೆಯೋ ಇಲ್ವೋ ಅಂತ ಒಂದು ಮಾತು ಕೇಳೋಣ ಅಂತ ಬಂದೆ. ಯಾಕಮ್ಮ ಹಾಗೆ ನೋಡ್ತಾ ಇದ್ದೀರಾ? ಕಾಶಿನ್ ಬರಕ್ ಹೇಳಿ. ಸುನೈನಾ, ಹೋಗಿ ಕಾಶಿನ್ ಕರ್ಕೊಂಡ್ ಬಾ. ಸರಿ ಅತ್ತೆ. ಸರ್ ಕೂತ್ಕೊಳ್ಳಿ ಸರ್. ಪರವಾಗಿಲ್ಲಮ್ಮ, ಒಂದು ಗಂಟೆ ಅಷ್ಟೊತ್ತಿಗೆ ಅಡಿಗೆ ರೆಡಿ ಆಗಿರುತ್ತೆ ಅಂತ ಅಡ್ವಾನ್ಸ್ ತಗೊಂಡಿದ್ದ ದಿವಸನೇ ಹೇಳಿದ್ರು. ಅವ್ರನ್ನ ಬೇಗ ಕರೀರಿ. ರೀ ರೀ ಎದ್ದೇಳ್ರಿ. ಏ ಯಾಕೆ ಎದ್ದೇಳ್ರಿ? ಹೊರಗಡೆ ಯಾರು ಬಂದಿದ್ದಾರೆ ಅಂತ ನೋಡ್ರಿ. ಯಾರು ಬಂದಿದ್ದಾರೆ ರೀ? ಅವತ್ ಕೇಟ್ರಿಂಗ್ ಸರ್ವಿಸ್ ಬೇಕು ಅಂತ ಹೇಳ್ಬಿಟ್ಟು ಆರ್ಡರ್ ಕೊಟ್ಟಿದ್ರಲ್ಲ, ಅವ್ರು ಬಂದಿದ್ದಾರೆ. ಬನ್ರಿ.
ಅಯ್ಯೋ ಬನ್ರಿ ಬೇಗ. ಸರಿ ಬರ್ತೀನಿ ರೇ. ನಿಧಾನ ನಡೀರಿ. ಅಣ್ಣ ಏನ್ ಕಾಶಿ, ಆರ್ಡರ್ ತಗೊಂಡು ಇಷ್ಟೊಂದು ಆರಾಮಾಗಿದ್ದೀರಲ್ಲ. ನಿಮ್ಮನ್ ಕರೀರಿ ಅಂತಂದ್ರೆ ಮನೆಯವರೆಲ್ಲ ಮುಕ್ ಮುಕ್ಕ ನೋಡ್ಕೋತಾ ಇದ್ದಾರೆ. ಮಧ್ಯಾಹ್ನ ಊಟಕ್ಕೆ ಆರ್ಡರ್ ಕೊಟ್ಟಿದ್ನಲ್ಲ, ಅದು ಬರುತ್ತೆ ತಾನೆ? ಯಾಕಪ್ಪ ಕಾಶಿ ಒಂಥರ ಇದೆಯಲ್ಲ? ಯಾಕೆ ಏನು ಮಾತಾಡ್ತಾ ಇಲ್ವಲ್ಲ? ಮಧ್ಯಾಹ್ನ ಒಂದು ಗಂಟೆಗೆ ಊಟ ರೆಡಿ ಇರುತ್ತೆ ತಾನೆ? ಅಣ್ಣ ಇಲ್ಲ ಅದು ಏನಿಲ್ಲ, ನನಗೇನು ಅರ್ಥನೇ ಆಗ್ತಾ ಇಲ್ಲ. ಸರಿಯಾಗಿ ಬಿಡಿಸೇಳಯ್ಯ. ಅಣ್ಣ ಒಂದು ಗಲಾಟೆಯಲ್ಲಿ ಅಂಗಡಿ ಪೂರ್ತಿ ಹಾಳಾಗೋಯ್ತಣ. ಯಾರೋ ರೌಡಿಗಳು ಬಂದ್ಬಿಟ್ಟು ತೊಂದರೆ ಕೊಟ್ಬಿಟ್ರು, ಅದಕ್ಕೆ ನೀವು ಕೊಟ್ಟಿರೋ ಆರ್ಡ್ರು ನನ್ನ ಕೈಲಿ ಮಾಡೋಕ್ಕಾಗಲ್ಲ ಅಣ್ಣ. ಏನೇ ಹೇಳ್ತಾ ಇದೆಯಾ ನೀನು?